ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ 5ನೇ ಜಿಲ್ಲಾ ಸಮ್ಮೇಳನದ ಅಂಗವಾಗಿ ಮದ್ದೂರು ತಾಲೂಕು ಭಾರತಿ ನಗರದ ಮಾರುತಿ ಪಾರ್ಟಿ ಹಾಲ್ ಪಕ್ಕದ ಆವರಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಯನ್ನ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ನಿತ್ಯಾನಂದ ಸ್ವಾಮಿ ಅವರು ಉದ್ಘಾಟಿಸಿದರು. ನಂತರ ನಿತ್ಯಾನಂದ ಸ್ವಾಮಿ ಅವರು ಮಾತನಾಡಿ, ಕೃಷಿ ಕೂಲಿಕಾರರು ದಿನನಿತ್ಯ ಕೆಲಸ ಮಾಡಿ ತಮ್ಮ ಜೀವನವನ್ನು ಸಾಗಿಸುತ್ತಿರುವ ಸಂದರ್ಭದಲ್ಲಿ ಮನರಂಜನೆಗಾಗಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನವೆಂಬರ್ 12-13 ನಡೆಯಲಿರುವ ಜಿಲ್ಲಾ ಸಮ್ಮೇಳನದ ಅಂಗವಾಗಿ ಜಿಲ್ಲೆಯ 7 ತಾಲೂಕಿನಿಂದಲೂ ಕೂಲಿಕಾರರನ್ನು ಈ ಕ್ರೀಡಾಕೂಟದಲ್ಲಿ ತೊಡಗಿಸಿ ಮನರಂಜನೆ ನೀಡಲಾಗುತ್ತಿದೆ ಎಂದರು. ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎಂ ಪುಟ್ಟಮಾಧವ್ ಅವರು ಮಾತನಾಡಿ, ಕೂಲಿಕಾರರಿಗೆ ಮತ್ತು ಮಕ್ಕಳಿಗೆ ಪ್ರತಿ ವರ್ಷವೂ ನಮ್ಮ ಸಂಘದ ವತಿಯಿಂದ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದ್ದೇವೆ. ಈ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಸಮಾನ ಮನಸ್ಕರ ವತಿಯಿಂದ ನಡೆಯಬೇಕೆಂಬುದು ನಮ್ಮ ಉದ್ದೇಶ. ಹಾಗಾಗಿ ಇಂದು 7 ವಿಧದ ಕ್ರೀಡೆಗಳನ್ನು ಆಯೋಜಿಸಿ ಮನರಂಜಿಸಲಾಗಿದೆ ಎಂದರು. ಇದೇ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನುಮೇಶ್, ಜಿಎಂ ಶಿವಮಲ್ಲಯ್ಯ, ಟಿಎಚ್ ಆನಂದ್, ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ಹೊಸ್ಕೆರೆ, ಅಣ್ಣೂರು ಮಂಚೇಗೌಡ, ಅಮಾಸಯ್ಯ, ಅಣ್ಣೂರ್ ಕುಮಾರ್, ವಸಂತಮ್ಮ, ಅನಿತಾ, ಶೋಭಾವತಿ ಸೇರಿದಂತೆ ಹಲವರಿದ್ದರು. ಗ್ಯಾಪ್ ಇರೋಕ್ಕಿಲ್ಲ, ಮುಂದಕ್ಕೆ ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ, ಗ್ಯಾಪ್ ಇಲ್ಲ, ನಿಮ್ಗೇನು ಸೇರೋದು ಬೇಗ ಬನ್ನಿ, ಮುಂದಕ್ಕೆ ಬನ್ನಿ, ಗ್ಯಾಪ್ ಕೂಲಿಕಾರರು ಅಥವಾ ಕೂಲಿಕಾರರ ಮಕ್ಕಳಿಗೆ ಈ ತರದ ಒಂದು ಅವಕಾಶಗಳು ಸಿಗ್ತಾ ಇದೆ. ಅವರು ಈ ಅಂತ ಅವಕಾಶಗಳಿಂದ ವಂಚಿತರಾಗಿರುವಂತವರನ್ನ ನಾವು ಕೂಲಿಕಾರ ಸಂಘದ ಮೂಲಕ ಈ ಕೃಷಿ ಕೂಲಿಕಾರರಿಗೆ, ಇತರೆ ದುಡಿಮೆದಾರರಿಗೆ, ದುಡಿಮೆದಾರರ ಮಕ್ಕಳಿಗೆ ಕೌಶಲವನ್ನ ಗುರುತಿಸಿ ಅವರು ಸಹ ಸಮಾಜದಲ್ಲಿ ಅತ್ಯುತ್ತಮ ದಾರಿಗೆ ಬರಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾದದ್ದು. ಈ ಹಿನ್ನೆಲೆ ಒಳಗಡೆ ಈಗಾಗಲೇ ಮಳವಳ್ಳಿನಲ್ಲಿ ಜಿಲ್ಲಾ ಮಟ್ಟದ ಒಂದು ವಿಚಾರ ಸಂಕಲನವನ್ನು ನಾವು ನಡೆಸಿದ್ದೇವೆ. ಇವತ್ತು ಈ ಕ್ರೀಡಾ ಸ್ಪರ್ಧೆಯನ್ನು ನಡೆಸಿ ಈ ಕ್ರೀಡಾ ಸ್ಪರ್ಧೆಯಲ್ಲಿ ಅಗ್ಗಜಗ್ಗಾಟ, ಮಕ್ಕಳಿಗೆ ಓಡುವ ಸ್ಪರ್ಧೆ, ಮಹಿಳಾ ಮತ್ತು ಪುರುಷರಿಗೆ ಕುಪ್ಪುವ ಸ್ಪರ್ಧೆ ಮತ್ತು ಮೂರು ಕಾಲು ಸ್ಪರ್ಧೆ, ನಿಂಬೆಹಣ್ಣಿನ ಚಮಚದಲ್ಲಿ ಇಟ್ಟುಕೊಂಡು ಓಡುವ ಸ್ಪರ್ಧೆ, ಈ ರೀತಿ ಹಲವಾರು ಸ್ಪರ್ಧೆಗಳನ್ನು ನಾವು ಏರ್ಪಾಟು ಮಾಡಿದ್ದೇವೆ.